ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್. ಈಗಿನ ಒಂದು ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೇ ಸುದ್ದಿ ಬೆಳಗಾವಿ ಗಡಿ ವಿಚಾರ. ಅಂದರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ MESನವರು ಸಿಕ್ಕಾಪಟ್ಟೆ ಟ್ವೀಟ್ಲೆ ಮಾಡ್ತಾ ಇದ್ದಾರೆ. ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಮಹಾರಾಷ್ಟ್ರ ಅಲ್ಲಿ ಹೋದ್ರಾದರೂ ಏನು ಮಾಡ್ತೀರಾ ಕಣ್ರಿ? ಅಲ್ಲೂ ಕೂಡ ಸೇಮ್, ಅಲ್ಲೂ ಕೂಡ ಕರೆಂಟ್ ಆಫ್ ಆಗುತ್ತೆ, ಅಲ್ಲೂ ಕೂಡ ಕರೆಂಟ್ ಹೋಗುತ್ತೆ, ಅಲ್ಲೂ ಕೂಡ ನೀರಿನ ಸಮಸ್ಯೆಗಳಿವೆ. ಅಲ್ಲಿ ಕನಿಷ್ಠ ಪಕ್ಷ ಕರ್ನಾಟಕದವ್ರ ಹತ್ರ ಒಂದು ಒಳ್ಳೆಯ ಬಸ್ಸಿನ ವ್ಯವಸ್ಥೆ ಆದರೂ ಇದೆ. ಅಲ್ಲಿ ಬಸ್ಗಳು 20-20 ವರ್ಷಗಳಾದರೂ ಕೂಡ ಚೇಂಜ್ ಮಾಡ್ತಿರುವಂತಹ ಬಸ್ಗಳು, ಅಲ್ಲಿಗೋಗಿ ಏನು ಮಾಡ್ತೀರಾ ಅಂತ ಸಾಮಾನ್ಯ ಜನತೆ ಹೇಳ್ತಾ ಇರ್ತಾರೆ. ಇಲ್ಲ, ಅವ್ರವ್ರ ಅಭಿಪ್ರಾಯ, ಅವ್ರವ್ರು ಏನಂತೀರಾ ನೀವು? ಇಲ್ಲಪ್ಪ, ನಾನು ನನ್ನ ಮಾತೃನಾಡಿಗೆ ಹೋಗಬೇಕು, ಹಾಗೆ ಹೀಗೆ ಅನ್ನುವಂತಹ ಮಾತುಗಳು. ಆದರೂ ಕೂಡ ಇವಾಗ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಎಂದು ಎಲ್ರಿಗೂ ಗೊತ್ತಿರುವಂತಹ ಮಾತು. ಸತ್ಯವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಬರಿಬೇಕು. ಈಗ ಈ ಒಂದು MES ಮಾಡ್ತಿರುವಂತಹ ಕೀಟ್ಲೆಗಳಿಗೆ ಕನ್ನಡ ಪರ ಹೋರಾಟಗಾರರು ಅಶೋಕ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವ್ರ ಮಾತು ಏನು ಹೇಳಿದ್ದಾರೆ, ಯಾಕಪ್ಪ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ಮೊದಲೇದಾಗಿ ಹೇಳಬೇಕಪ್ಪ ಅಂತಂತಂದರೆ, ಮಹಾರಾಷ್ಟ್ರದ ಭಾಗ ಅಲ್ಲ ಬೆಳಗಾವಿ, ಅದು ಕರ್ನಾಟಕದ ಭಾಗ ಅನ್ನುವಂತಹ ಮಾತು ಕೂಡ ಈ ಒಂದು ಕ್ಲಿಪ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ರಾಷ್ಟ್ರದಲ್ಲಿ ಈಗ ನಡೆದಿರುವಂಥ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದಿರುವ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕ ಮಹಾರಾಷ್ಟ್ರ ಗಡಿಯೋದ ವಿವಾದವನ್ನು ಪ್ರಸ್ತಾಪ ಮಾಡಿಬಿಟ್ಟು ಬೆಳಗಾವಿಯನ್ನು ಮಹಾರಾಷ್ಟ್ರ ಸೇರ್ಪಿ ಸೇರಿಸುವಂತೆ ಅಲ್ಲಿ ಜನರಿಗೆ ಹೇಳಬೇಕು ಅಂತೇಳಿ ಬೆಳಗಾವಿ MESನವರು ಈಗಾಗಲೇ ಮಹಾರಾಷ್ಟ್ರ ರಾಜಕೀಯ ಪಕ್ಷದ ಮುಖ್ಯಸ್ಥರಿಗೆ ಶರದ್ ಪವಾರ್ ಹಿಡ್ಕೊಂಡು ಅಲ್ಲಿ ಮನವಿ ಮಾಡಿದ್ದ ಪತ್ರ ಈಗಾಗಲೇ ಮಾಧ್ಯಮದಲ್ಲಿ ಬಂದಿದೆ. ನಾವು ಒಂದು ಮಾತು ಕೇಳ್ತೇನೆ, ಸುಪ್ರೀಂ ಕೋರ್ಟಿಗೆ ಗಡಿಯುವಾದ ತನಿಖೆ ಹೋದವರು ಯಾರು? ಮಹಾರಾಷ್ಟ್ರದವರು, ಕರ್ನಾಟಕದವರಲ್ಲ. ಯಾಕಂದರೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ಗೆ ಏನಂತೆ, ಬೆಳಗಾವಿ ಸಹಿತ ಕರ್ನಾಟಕದ 5 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳನ್ನು ಮಹಾರಾಷ್ಟ್ರ ಸೇರಿಸ್ಬೇಕಂತ ಹೇಳಿದವರು ಅವರು. ಒಂದು ಕಡೆ ನೀವು ಕೋರ್ಟ್ ನ್ಯಾಯ ಯಾಕೆ ಹೇಳ್ತಾರೆ, ಮತ್ತೊಂದು ಕಡೆ ಬೀದಿಯಲ್ಲಿ ಚಳವಳಿ ಮಾಡಬೇಕಂತಾರೆ, ಎರಡು ಏಕಕಾಲಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ಸುದ್ದಿ ಎಲ್ಲಿಯದಪ್ಪ ಅಂತಂತಂದರೆ ಬೆಳಗಾವಿಯದು. ಬೆಳಗಾವಿಯಲ್ಲಿಯೇ ವಿಕಲಚೇತನರು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅವ್ರದ್ದೇ ಆದಂತಹ ವಿವಿಧ ಬೇಡಿಕೆಗಳಿವೆ. ಆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ವಿಕಲಚೇತನರ ಸಂಘವೊಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಅಂದರೆ ಅವರ ಆಫೀಸ್ ಎದುರಿಗೆ ಕೂತ್ಕೊಂಡ್ಬಿಟ್ಟು ಒಂದು ಪ್ರತಿಭಟನೆಯನ್ನು ಮಾಡಿ ಆಮೇಲೆ ಅವ್ರಿಗೊಂದು ಮನವಿಯನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಸರಿಯಾಗಿ ಎದುರು ಸ್ವಲ್ಪ ವಿಳಂಬ ಆಗುತ್ತದೆ. ಬೇಕಾದ್ರೆ ಇಟ್ಕೊಂಡು ಜಿಲ್ಲಾ ಇಲಾಖೆಯವರು ಗೌರವದಲ್ಲಿ ಕಾರ್ಯಕರ್ತರುಗಳು ಗೌರವದಲ್ಲಿ ಕಾರ್ಯಕರ್ತಗೊಳಿಸಿ ಅತಿ ಕಡಿಮೆ ಗೌರವದಲ್ಲಿ ಇಡುತ್ತಿದ್ದಾರೆ. ಅತಿ ಕಡಿಮೆ ಗೌರವದಲ್ಲಿ ಕೆಲಸ ನಿರ್ವಹಿಸುವ ನಮಗೆ ಕಾರ್ಯದ ಮೇಲೆ ಬರೆಗಳಾದಂತಾಗಿದೆ. ಮನೆ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ಮಳೆಯೋ ಮಳೆ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳ ನದಿಗಳು ಉಕ್ಕಿ ಹರಿತಾ ಇವೆ. ಈ ಉಕ್ಕಿ ಹರಿಯುವಂತಹ ಸಂದರ್ಭದಲ್ಲಿ ಒಬ್ಬ ಯುವಕನ ಬೈಕ್ ಕೊಚ್ಕೊಂಡು ಹೋಗ್ತಾ ಇದೆ. ಅದರಲ್ಲೂ ಕೂಡ ಅವನು ಕೂಡ ಇದ್ದ. ಬೈಕ್ ಕರ್ಕೊಂಡು ಹೋದರೆ ಹೋಗ್ಲಪ್ಪ, ಇವನಾದರೂ ಉಳಿಸೋಣ ಅಂತ ಹೇಳಿ ಅಲ್ಲಿಯ ಜನತೆ ಅವನನ್ನು ಉಳಿಸ್ಕೊಂಡಿದ್ದಾರೆ. ಇದು ಎಲ್ಲಿ ಇದಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಹಾಸನದಲ್ಲಿ ನಡೆದಿರತಕ್ಕಂತಹ ಈ ಒಂದು ಘಟನೆ ಮೈ ಮೇಲೆ ಮುಳ್ಳು ಬಂದ್ಬಿಡುತ್ತೆ. ಅಲ್ಲ ರೀ,
ಹಳ್ಳ ತುಂಬಿ ಹರಿತಾ ಐತೆ, ಬೈಕ್ ತಗೊಂಡು ಏನಕ್ಕಪ್ಪ ಹೋಗ್ಬೇಕು ನೀನು? ಈ ಕಡೆ ಇದ್ದಿದ್ರೆ ಏನಾದರೂ ಒಂದು ಸ್ವಲ್ಪ ಕೆಲಸ ಆಗಿರೋದೇನೋ, ನಿನ್ನ ಬೈಕ್ ಉಳಿದಿರೋದು. ಇವಾಗ ನೀನು ಮೇಲಕ್ಕೆ ಹೋಗ್ತಾ ಹೋಗ್ತಾ ಉಳ್ಕೊಂಡಿದೀಯ. ಸೊ ಎಲ್ಲರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂತಂದರೆ, ಈ ಕಡೆ ಅಂದರೆ ಆ ಕಡೆ ಅಂದರೆ ಹಳ್ಳ ತುಂಬಿ, ಇಲ್ಲಪ್ಪ ಅಂದರೆ ನದಿಗಳು ತುಂಬಿ ಹರಿಯುವಾಗ ಫೂಲ್ ಮೇಲೆ ನೀರು ಬಂದಾಗ ಬೇರೆ ಬೇರೆ ಅಡ್ಡ ರಸ್ತೆಗಳ ಕಡೆ ಇರುತ್ತೆ, ಅವತ್ತರ ಮೇಲೆ ಲಕ್ಷ ಹರಿಸಿ ಆ ಕಡೆಯಿಂದ ಪ್ರಯಾಣಿಸಬೇಕು. ನೀರು ಹರ್ಕೊಂಡು ಹೋಗುವಂಥ ಜಾಗದಲ್ಲಿಯೇ ಬೈಕ್ ತೊಗೊಂಡು ಹೋದ್ನ, ಇಲ್ಲಪ್ಪ ಅಂತಂದರೆ ನಡ್ಕೊಂಡು ಹೋದ್ನ, ಈ ಟೈಪ್ ನೀವು ಮಾಡ್ತಾ ಹೋದರೆ ನಿಮ್ಮ ಪ್ರಾಣ ಕೂಡ ಕುತ್ತು ಬರುತ್ತೆ ವೀಕ್ಷಕರೇ. ಯಾಕೆ ಮಾತು ಹೇಳ್ತಿದ್ದೀವಿ ಅಂತ ಅಂತಂದರೆ, ಮನೆಯಲ್ಲಿ ನಿಮ್ಮನ್ನು ಕಾಯ್ತಾ ಕೂರ್ತಿರ್ತಕ್ಕಂತಹ ಜೀವಗಳು ಸಾಕಷ್ಟು ಇರುತ್ತೆ. ನಿಮ್ಮಪ್ಪ ಇರಬಹುದು, ಅಮ್ಮ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳು ಇರಬಹುದು ಅಲ್ವಾ, ಅಕ್ಕ ಎಲ್ಲರೂ ಇರಬಹುದು. ಅವ್ರನ್ನೆಲ್ಲ ಈ ಒಂದು ಏನಂತೀರ ನೀವು, ಈ ಒಂದು ಹುಚ್ಚಾಟಕ್ಕೆ ಅರ್ಜೆನ್ಸಿ ಇರುತ್ತೆ, ಬಟ್ ಅರ್ಜೆನ್ಸಿಯನ್ನು ಮೀರಿದ್ದು ಕೂಡ ಲೈಫ್. ಲೈಫಲ್ಲಿ ಒಂದು 5 ನಿಮಿಷ ಲೇಟಾಗಿ ಹೋಗ್ಬಿಟ್ರೆ ಯಾರು ಏನು ಅನ್ನಲ್ಲ ನಿಮಗೆ. ಸಾಧ್ಯವಾದರೆ ಯಾಕಪ್ಪ ಲೇಟಾಗಿ ಬಂದೆ, 5 ನಿಮಿಷ ತಡವಾಗಿ ಬಂದೆ ನೀನು ಅಷ್ಟೇ ಅಂತಾರೆ. ಆದರೆ ಅದನ್ನು ಮೀರಿ ಏನು ಅನ್ನೋಕ್ಕಾಗಲ್ಲ. ಏನದು ಅದು, ಈ ಘಟನೆಯನ್ನು ನೋಡ್ಕೊಂಡು ಬರೋಣ, ಬನ್ನಿ ಮೊದಲು. ಸ್ವರಾಜ್ ಇಂಡಿಯಾ ಪಕ್ಷದ ಪ್ರಮುಖನ ಮೇಲೆ ಅಂದರೆ ಅದರ ಸಂಸ್ಥಾಪಕರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಎಲ್ಲಿ? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಇವಾಗ ಚುನಾವಣೆ ಎಲ್ಲ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅಲ್ಲಿ ಏನಂತೀರ ನೀವು, ಇವರು ಯೋಗೇಂದ್ರ ಯಾದವ್ ಸಾಹೇಬರು ಹೋಗ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ, ಇಲ್ಲಪ್ಪ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ನೀವೆಲ್ಲರೂ, ಕಾಂಗ್ರೆಸನ್ನು ಗೆಲ್ಸ್ಕೊಂಡು ತೊಗೊಂಡು ಬರಬೇಕು ಎನ್ನುವಂತಹ ಮಾತನ್ನು ಘಂಟಾಘೋಷದ ಹೇಳುವಾಗ ಅಲ್ಲಿ ಏನಂತೀರ ನೀವು, ಒಂದು ಸಂಘಟನೆ ಬಂದು ಇವ್ರ ಮೇಲೆ ಹಲ್ಲೆ ಮಾಡುತ್ತೆ. ಹಲ್ಲೆ ಯಾಕಪ್ಪ ಅಂತಂತಂತಂದರೆ, ನೀನ್ಯಾರಪ್ಪ ಹೇಳೋಕ್ಕೆ ಕಾಂಗ್ರೆಸ್ಗೆ ಸಪೋರ್ಟ್ ಕೊಡೋದು ಬಿಡೋದು, ನೀಯಾರು ಹೇಳೋದಕ್ಕೆ ನೀನು, ಹೂ ಆರ್ ಯು ಅಂತ ಹೇಳಿ ಹಲ್ಲೆ ಮಾಡ್ತಾರೆ. ಅಲ್ಲಿ ಇದ್ದಂತಹ ಪೊಲೀಸರು ಮತ್ತು ಸ್ವರಾಜ್ ಇಂಡಿಯಾ ಪಕ್ಷದ ಏನಂತೀರ ನೀವು ಕಾರ್ಯಕರ್ತರು ಯೋಗೇಂದ್ರ ಯಾದವ್ ಅವ್ರನ್ನ ಆ ಒಂದು ಜಗಳದಿಂದ ಸೈಡ್ಗೆ ಕರ್ಕೊಂಡು ಬಂದು ಅವರನ್ನು ರಕ್ಷಿಸಿದ್ದಾರೆ. ಆ ವಿಡಿಯೋ ಈಗ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ, ನೋಡಿ ವೀಕ್ಷಕರೇ. Come on!